ಇದು ನಮ್ಮ ನರ್ಸಿಂಗ್ ಹೋಮ್ ಸುಮಾರು ಒಂದು 20 ವರ್ಷದಿಂದ ನಡೆಸ್ತಾ ಇದ್ದೀವಿ. 15 ವರ್ಷದಿಂದ ನಮ್ಮ ತಾಯ ಒಂದು ಅದು 2 ವರ್ಷದಿಂದ ನಮ್ಮ ತಂದೆ ತೀರೋಗ್ಬಿಟ್ರು. ಆಮೇಲೆ ನಾನೇ ಇದ್ರ ಮೇಲೆ ಇಂಥ ಇದರಿಂದ ನಾನು ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದೀನಿ. ಗೌರ್ಮೆಂಟ್ ಪರ್ಮಿಷನ್ ಇದೆ, ಪ್ಲಾನ್ ಇದೆ, ಆ ಪ್ರಕಾರ ಗ್ರೌಂಡ್ ಫ್ಲೋರಲ್ಲಿ ನಾವು ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದೀವಿ. ಇವತ್ತು ಪೊಲೀಸರು ಏಕಾಏಕಿ ನಮಗೇನು ನೋಟಿಸ್ ಕೊಡ್ದಿರ, ನಮ್ಮ ಸಿಸ್ಟರ್ ಏನಿಲ್ಲ, ಐ ಎಮ್ ಎಸ್ಎಲ್ ಇರ್ಬೋದು, ಆಮೇಲೆ ಖಾತೆ ಇದೆ ಅಷ್ಟೇ ಹೊರತು ನಮ್ಗೆ ಅದ್ರಲ್ಲಿ ಭಾಗ ಯಾವನೂ ಒಬ್ಳು ನಂತರ ಒಂದು ಸೇರಿದಾರ್ದು ಐಮ್ಗೆ ಒಂದು ಸೇರಿದೆ. ದೌರ್ಜನ್ಯ ಮಾಡಿಕೊಂಡು ಫೋರ್ಸ್ ಇಟ್ಕೊಂಡು ನನ್ನ ಫೋರ್ಸ್ಬಲ್ ಆಗಿ ಬಂದು ಗೋಡೆ ಹಾಕಿ ನರ್ಸಿಂಗ್ ಹೋಮ್ ನಡೆಯೋ ನರ್ಸಿಂಗ್ ಹೋಮ್ ಮಧ್ಯದಲ್ಲಿ ಗೋಡೆ ಹಾಕಿ ನಮ್ಮ ಪೇಷಂಟ್ಗೆ ನಮಗೆ ನಮ್ಮ ಕುಟುಂಬ ಆಗೋ ಆಸ್ತಿಗೆ ನಷ್ಟ ಮಾಡಿದ್ದಾರೆ, ತೊಂದರೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ನಾನು ಇದ್ರ ಬಗ್ಗೆ ಹೋಮ್ ಮಿನಿಸ್ಟ್ರಿಗೂ ನಾನು ಮೀಟ್ ಮಾಡಬೇಕು ಅಂತಿದ್ದೀನಿ. ಯಾಕಂದರೆ ಯಾವುದಕ್ಕೆ ಒಂದು ಪೊಲೀಸರು ಒಂದು ಅವ್ರದ್ದೊಂದು ಏನಿದ್ದರೂ ಕೂಡ ಕಾನೂನು ಯಾವುದೋ ಒಂದು ಬೇಕು, ಅವರಿಗೆ ಆರ್ಡರ್ ಬೇಕು, ಸಿವಿಲ್ ಆರ್ಡರ್ನ ತೊಗೊಂಬಂದು ಆರ್ಡರ್ ತೋರಿಸಿ ಅವ್ನಿಗೆ ಸಪೋರ್ಟ್ ಮಾಡಬೇಕು. ಏನು ಆರ್ಡರ್ ಇಲ್ಲ, ನಾವು ಹೇಳಿದ್ದಕ್ಕೆ ಅವ್ನ ಹೆಸರು ಖಾತಾ ಇದೆ ಅಂದ ತಕ್ಷಣಕ್ಕೆ ಬಂದ್ ಮಾಡೋದು ಅದು ಕಾನೂನು ರೀತಿಯಲ್ಲಿ ಅದು ಎಗೇನಿಸ್ಟ್. ಅದು ಕಾನೂನು ಖಾತಾ ಇರೋದು ಟ್ಯಾಕ್ಸ್ ಕಟ್ಟೋಕ್ಕೆ ಮಾತ್ರ, ಅವನಿಗೆ ಅಥಾರಿಟಿ ಬರೋದಿಲ್ಲ. ಇಂಥ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅವನಿಗೆ ಏನಾದ್ರು ಬೇಕು ಅಂದರೆ ಸಿವಿಲ್ ಕೋರ್ಟ್ ಹೋಗ್ಬಿಟ್ಟು ಇಷ್ಟು ಬೇಕು ಅಂತ ಕೇಳ್ಕೊಬೋದು. ನಾವು ಅಷ್ಟೇ ಇವಾಗ ಸಿವಿಲ್ ಕೋರ್ಟ್ಗೆ ಹೋಗ್ತೀವಿ, ಹೋಗ್ತೀವಿ ಅಂತ ಕೂಡ ಅದಕ್ಕೂ ಚಾನ್ಸ್ ಕೊಡಲಿಲ್ಲ ಪೊಲೀಸರು. ಸಿವಿಲ್ ಕೋರ್ಟ್ಗೆ ಹೋಗಿ ನಾವು ತರಲಿಲ್ಲ ಅಂದಾಗ ನೀವು ಮಾಡಿ ಅಂತ ಕೂಡ ಹೇಳಿದ್ವಿ, ಅದು ಕೇಳಿಲ್ಲ. ಅವ್ರ ಬಗ್ಗೆ ಐ ಎಮ್ ಪರವಾಗಿ ನಮ್ಮ ಸಿಸ್ಟರ್ನ ಪರವಾಗಿ ದೌರ್ಜನ್ಯ ಮಾಡಿ ನಮ್ಮನ್ನ ಪಕ್ಕಕ್ಕೆ ನಮ್ಮನ್ನ ಕಟ್ಟೆ ಗೋಡೆನ ಬೇಡ ಅಂತ ನಮ್ಮ ರೈಟ್ಸ್ ನಾವು ಪ್ರೊಟೆಕ್ಟ್ ಮಾಡೋಕೆ ಹೋದ್ರೆ ಕೂಡ ಬೀಳಲಿಲ್ಲ. ನಮ್ಮ ನೆತ್ತಿ ಪಕ್ಕಕ್ಕೆ ಹಾಕಿ ಫೋರ್ಸ್ಬಲ್ ಆಗಿ ನನ್ನ ಕಣ್ಮುಳ್ಳೇನೆ ಪೊಲೀಸರು ಗೋಡೆ ಕಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಹೋಮ್ ಮಿನಿಸ್ಟ್ರಿಗೂ ಹೋಮ್ ಮಾತಾಡಬೇಕು. ಯಾಕೆ ಇಷ್ಟು ಇಂಟರ್ಫಿಯರ್ಸ್? ಲಾಸ್ಟ್ ಟೈಮು ಸರ್ಕಲಿ ನಮಗೆ ಚೀಫ್ ಮಿನಿಸ್ಟರ್ ಹೇಳಿದರು ಯಾವುದೇ ಒಂದು ಸಿವಿಲ್ ಮ್ಯಾಟರ್ಸಲ್ಲಿ ಪೊಲೀಸರು ಇಂಟರ್ಫಿಯರೆನ್ಸ್ ಆಗ್ಬೋದು ಅಂತ ಪೇಪರಲ್ಲಿ ಕೂಡ ಬಂದಿತ್ತು. ಅಂಥದ್ದು ಇವರು ಏಕಾಏಕಿ ನಮಗೊಂದು ನೋಟಿಸ್ ಕೊಡಬೇಕು. ಅದು ನಡೀತಾ ಇದೆ, ಪೇಷಂಟ್ಸ್ ಇದ್ದಾರೆ, ಆ ಪೇಷಂಟ್ಸ್ ಅದು ಓಡಿಸ್ಬಿಟ್ಟಿದ್ದಾರೆ. ಹೆಂಗೆ ನಡೀತಿದ್ದು ಪೊಲೀಸರು ಕಣ್ಮುನ್ನ ನೋಡಿಕೊಂಡು ಆ ಸಲ ಮಾಡಬೇಕು ಅಂದರೆ ಅದು ಪೊಲೀಸ್ ಮಾಡೋ ದೌರ್ಜನ್ಯ. ಅದೆಲ್ಲ ಒಂದ್ಸತಿ ಇದ್ರ ಮೇಲೆ ಕೇಸ್ ಹಾಕಿದ್ದಾರೆ, ಇದೇ ಡಿಸ್ಪ್ಯೂಟ್ ಮೇಲೆ ಪೊಲೀಸರು ಕೇಸ್ ಹಾಕಿದ್ದಾರೆ. ಕೇಸ್ ಹಾಕಿದ ಮೇಲೆ ಅದ್ರ ಬಗ್ಗೆ ತನಿಖೆ ಮಾಡಿ ಅದೇನು ಮಾಡಬೇಕು ಮಾಡ್ತೀರೇನೆ, ಮತ್ತೆ ಅದ್ರ ಮೇಲೆ ಇನ್ನೊಂದು ಅವರಿಗೆ ಸಮಾಧಾನ.